ಸ್ವಯಂ ಮೀಸಲಾತಿಗಾಗಿ ಪಂಚಮಸಾಲಿ ಸಮಾಜ ಎಂದು 6ನೇ ಹಂತದ ಹೋರಾಟಕ್ಕೆ ಅಣೆಯಾಗ್ತಿರುವಂಥದ್ದು. ಇವತ್ತು ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಬೃಹತ್ ಪ್ರಮಾಣದಲ್ಲಿ ಧರಣಿ ನಡೆಸೋಕೆ ಇದೀಗ ಪಂಚಮಸಾಲಿ ಸಮಾಜ ಕೂಡ ನಿರ್ಧಾರ ಮಾಡಿರುವಂಥದ್ದು. ನಮ್ಮ ಜೊತೆಗೆ ಮಾತಾಡೋಕ್ಕೆ ಶಾಸಕ ವಿಜಯಾನಂದ ಕಾಶಪ್ಪನವರು ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರಿಗ ನಿಮ್ಮದೇ ಸರ್ಕಾರ ಇದೆ, ಪಂಚಮಸಾಲಿ ಶಾಸಕರು ಕೂಡ ಸಾಕಷ್ಟು ಇದ್ದಾರೆ, ಆದರೂ ಕೂಡ ಸದನದಲ್ಲಿ ಒಬ್ಬರು ತುಟಿ ಬಿಸ್ತಿಲ್ಲ ಅನ್ನುವಂಥದ್ದು ಸ್ವಾಮೀಜಿಗಳ ಬೇಸರ ಆಗಿರುವಂಥದ್ದು. ನೋಡ್ರಿ, ಸದನದಲ್ಲಿ ತುಟಿ ಬಿಚ್ಚುವಂತೆ ಮಾಡಿದಂಥವರು ಭಾರತೀಯ ಜನತಾ ಪಕ್ಷದವರು. ಮೊದಲು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಪೂಜ್ಯರಿಗೆ ಮಾತು ಕೊಟ್ಟರು, ಮೀಸಲಾತಿ ಕೊಟ್ಟೇ ಕೊಡ್ತೀವಿ ಅಂತೇಳಿ 2002ರಲ್ಲಿ ಸದನದಲ್ಲಿ ಒಂದು ಸಮಿತಿ ಮಾಡಿದರು ಇವರು ಸಿ ಎಂ ಉದಾಸಿ ಅವರ ನೇತೃತ್ವದಲ್ಲಿ. ಮೀಸಲಾತಿ ಅಲ್ಲಿ ಕೂಡ ಕೊಡಲಿಲ್ಲ. ತದನಂತರ ಯಡಿಯೂರಪ್ಪನವರು ಲಿಂಗಾಯತ ಪಂಚಮಸಾಲಿ ಸಮಾಜದಿಂದನೇ ಮುಖ್ಯಮಂತ್ರಿಯಾಗಿ ಆಗಿದ್ದೀನಿ ಅಂತ ಭಾಷಣ ಮಾಡಿ ನಮ್ಮ ಪೂಜ್ಯರಿಗೆ ಪ್ರಮಾಣ ಮಾಡಿದರು, ಒಂದೇ ಒಂದು ತಿಂಗಳಲ್ಲಿ ನಾನು ಮೀಸಲಾತಿನ ಕೊಟ್ಟೇ ಕೊಡ್ತೀನಿ ಪೂಜ್ಯರೇ ಅಂಥೇಳಿ, ಅವರು ಕೊಡಲಿಲ್ಲ. ತದನಂತರ ಬೊಮ್ಮಾಯಿಯವರು ತಾಯಿ ಮೇಲೆ ಆನೆ ಮಾಡಿದರು, ನಾನು ಸಾಕ್ಷಿ ಇದ್ದೀನಿ ಅದಕ್ಕೆ. ತಾಯಿ ಮೇಲೆ ಆನೆ ಮಾಡಿದಾಗ ನಾನು ಕೂಡ ಒಬ್ಬ ಹೋರಾಟಗಾರ ಮುಂಚೂಣಿಯಲ್ಲಿದ್ದಂಥವ್ರು, ನಿಮ್ಗೆ ಗೊತ್ತಿದೆ. ತಾಯಿ ಮೇಲೆ ಆನೆ ಮಾಡಿದರು, ಮೀಸಲಾತಿ ಕೊಟ್ಟರೆ ಇವರು. ನಮ್ಮ ಸರ್ಕಾರ ಬಂದು 7 ತಿಂಗಳಾಗಿದೆ. ನಾವು ಆ ವಿಚಾರವಾಗಿ ಈಗಾಗಲೇ ಹಲವಾರು ಸಭೆಗಳು ನಡೆದಿದ್ದಾವೆ, ಪೂಜ್ಯರು ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ನಾವು ಮುಖ್ಯಮಂತ್ರಿಗಳು ಭೇಟಿಯಾಗಿ ನಾವು ನಮ್ಮ ಪೂಜ್ಯರು, ನಮ್ಮ ಎ ವಿ ಪಾಟೀಲ್ರು, ವಿ ಆರ್ ಪಾಟೀಲ್ರು, ವಿನಯ್ ಕುಲಕರ್ಣಿಯವರು, ಅನೇಕ ಲಕ್ಷ್ಮೀ ಹೆಬ್ಬಾಳಕರವರು ಹೋಗಿ ನಾವು ಭೇಟಿಯಾಗಿ ವಿನಂತಿ ಮಾಡ್ಕೊಂಡಿದ್ವಿ. ಅವ್ರು ಹೇಳಿದರು, ನೋಡಪ್ಪ ಈ ವಿಷಯ ಸುಪ್ರೀಂ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ಹಿಂದೆ ಕೊಟ್ಟಿರುವಂಥ 2D 2C ಪ್ರಶ್ನೆ ಮಾಡಿ ರಾಘವೇಂದ್ರನ್ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಅಲ್ಲಿ ಇವ್ರು ಏನು ಮಾಡಿದ್ದಾರೆ, ಅಲ್ಪಸಂಖ್ಯಾತರ ಮೀಸಲಾತಿಯನ್ನು 2B ತೆಗೆದು 2% ಕಿತ್ತಿ ಹಾಕುವಂಥ ಕೆಲಸ ಮಾಡಿದರು. ನಾವು ತಿರಸ್ಕಾರ ಮಾಡಿದೆ. ನಾನು ಅಲ್ಪಸಂಖ್ಯಾತರು ಕಿತ್ಕೊಂಡು ತಿನ್ನುವಂಥ ಜಾತಿ ನಮ್ಮದಲ್ಲ, ನಾವು ಆ ಧರ್ಮದಲ್ಲಿ ಹುಟ್ಟಿಲ್ಲ, ನಾವು ಲಿಂಗಾಯತ ಧರ್ಮದವರು, ಎಲ್ಲರಿಗೂ ನಾವು ಕೊಟ್ಟು ತಿನ್ನಂಥವ್ರು. ನಾವು ಆ ವಿಚಾರವಾಗಿ ನಾವು ತಿರಸ್ಕಾರ ಮಾಡಿದ್ವಿ. ಇವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವರೇ ಹಿಂಬರ ಬರೆದು ಕೊಟ್ಟಿದ್ದಾರೆ, ನಾವು 2B ಮೀಸಲಾತಿಯನ್ನು ಯಾವುದೇ ಕಾರಣಕ್ಕೂ ನಾವು ತೊಂದರೆ ಮಾಡೋದಿಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ಹಿಂಬರ ಬರೆದು ಕೊಟ್ಟಿದ್ದಾರೆ. ಇವತ್ತು 2D ಇವತ್ತು ಅಲ್ಲಿ ಪ್ರಸ್ತಾಪಿತವಾಗಿ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಉಳಿದಿದೆ. ಆ ವಿಚಾರವಾಗಿ ಅದು ನಿರ್ಣಯ ಆಗೋವರೆಗೂ ಇಲ್ಲಿ ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಕಾನೂನಾತ್ಮಕವಾಗಿ, ಇದನ್ನು ತಿಳ್ಕೋಬೇಕು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಕೂಡ ನಮಗೆ ಸಭೆ ಕರೆದು ನಮಗೆ ಗೌರವ ಕೊಟ್ಟು ಅವ್ರು ಹೇಳಿದ್ರು, ನಾನು 1 ವಾರದಲ್ಲಿ ಸಭೆ ಮಾಡ್ತೀನಿ ಅಧಿಕಾರಿಗಳನ್ನು ಕರೆದು, ಮತ್ತು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನ, ಕಾನೂನು ಸಚಿವರನ್ನ, ಕಾನೂನು ಸೆಕ್ರೆಟರಿಗಳನ್ನು, AG ಅವರನ್ನು ಕರೆದು ಸಭೆ ಮಾಡಿ ಏನೇನು ಮಾಡಬೇಕು, ಮುಂದೆ ಮೀಸಲಾತಿ ಕೊಡೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ನಾನು ಪೂರ್ವಭಾವಿ ಸಭೆ ಮಾಡಿ ನಾನು ನಿಮ್ಮನ್ನು ಕರೆದು ಆ ವಿಚಾರವನ್ನು ಚರ್ಚೆ ಮಾಡಿ ಮುಂದೆ ನಾನು ಏನು ನಿರ್ಧಾರ ತಗೋಬೇಕು, ನೀವು ಹೇಳದಂತೆ ನಿರ್ಧಾರ ತಗೋತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸದನದಲ್ಲಿ ಕಾಂಗ್ರೆಸ್ ಶಾಸಕರಂತರೂ ಮಾತಾಡ್ತಿಲ್ಲ, ನೀವಾದರೂ ಮಾತಾಡ್ರಿ ಅಂತೇಳಿ ಸ್ವಾಮೀಜಿಯವರು ಯತ್ನಾಳ್ ಕಡೆ ಹೋಗುವಂಥ ಪರಿಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ಯತ್ನಾಳ್ ಅವರು ಒಂದು ಮಾತು ಹಿಡಿಯಿರುವಂಥದ್ದು ಸ್ವಾಮೀಜಿ ಮುಂದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, ನಮ್ಮ ಸರ್ಕಾರ ಇರೋ ತನಕ ನಾವು 19 ಸಾವಿರ ಸಮಯ ಮೀಸಲಾತಿ ಕೊಡೋಂಗಿಲ್ಲ ಅಂತೇಳಿ. ಸ್ವತಃ ಇದು ವಿಡಿಯೋ ರೆಕಾರ್ಡ್ ಆಗಿರುವಂಥದ್ದು, ಇದ್ರ ಬಗ್ಗೆ ಏನು ಸರ್ಕಾರದ ಆ ಥರ ನಿಲುವು ಏನಿದೆ ಅಂತ ನೋಡಿ. ಇದೆಲ್ಲ ಕಟ್ಟಿರುವಂಥ ಕತೆ, ಯಾರು ಕೂಡ ಆ ಮೀಸಲಾತಿ ಕೊಡೋದಿಲ್ಲ ಅನ್ನೋದು ನಮ್ಮ ಮುಖ್ಯಮಂತ್ರಿಗಳು ಎಲ್ಲಿ ಕೂಡ ಪ್ರಕಟಗೊಳಿಸಿಲ್ಲ, ಯಾರು ಕೂಡ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಯಾರೂ ಹೇಳಿಲ್ಲ. ನಮ್ಮ ಸರ್ಕಾರದಲ್ಲಿ ಬಂದು 7 ತಿಂಗಳಾಗಿದೆ, ಅವಕಾಶ ಆದರೂ ಕೊಡಬೇಕಲ್ಲ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ನ್ಯಾಯ ಇವತ್ತು ಪೆಂಡಿಂಗ್ ಇದೆ, ಅದನ್ನು ತಿಳ್ಕೊಬೇಕು. ಕಾನೂನಾತ್ಮಕವಾಗಿ ನಾವು ತಿಳ್ಕೊಬೇಕಾಗತ್ತೆ ಏನು ಮಾಡಿದರೆ ಏನಾಗುತ್ತೆ ಅಂಥೇಳಿ. ಆದರೆ ಸುಮ್ಮನೆ ಆರೋಪ ಮಾಡೋದು ಇದು ಸರಿಯಲ್ಲ. ಸದನದಲ್ಲಿ ಪ್ರಶ್ನೆ ಮಾಡೋಕ್ಕಂತ ಮಾಡಿದವರು ಯಾರು, ಇದೇ ಯಡಿಯೂರಪ್ಪನವರು, ಇದೇ ಬೊಮ್ಮಾಯಿಯವರು. ಅವರು ಸದನದಲ್ಲಿ ಮಾತಾಡುವಂಥ ಪ್ರಶ್ನೆ ಬಂದು ನಾವು ಮಾತಾಡ್ತೀವಿ, ಅದಕ್ಕೆ ಸಮಯ ಸಂದರ್ಭವನ್ನು ನೋಡ್ಕೊಂಡು ಮಾತಾಡಿದರೆ ಸರಿ ಇರುತ್ತೆ. ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದೇ ಉತ್ತರ ಕೊಡ್ತಾರೆ, ನಾಳೆ ಸರ್ಕಾರ ಕಾನೂನು ಏನು ಹೇಳುತ್ತೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇನ್ನೂ ಪೆಂಡಿಂಗ್ ಇದೆ, ಅದು ನಿರ್ಣಯ ಆದಮೇಲೆ ತೀರ್ಮಾನ ತಗೋತೀನಿ ಅಂದಮೇಲೆ ಮುಗಿದೋಯ್ತಲ್ಲ, ಏನು ಮಾಡೋಕ್ಕಾಗುತ್ತೆ ನ್ಯಾಯಾಲಯದ ಮುಂದೆ? ನಾನೇನು ಮಾಡೋಕ್ಕಾಗಲ್ಲ, ಮುಖ್ಯಮಂತ್ರಿಗಳು ಕೂಡ ಏನು ಮಾಡೋಕ್ಕಾಗಲ್ಲ, ಪ್ರಧಾನಮಂತ್ರಿನೂ ಏನು ಮಾಡೋಕ್ಕಾಗಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು, ಕಾನೂನಾತ್ಮಕವಾಗಿ ಏನು ತೊಂದರೆ ಇದೆ ಅನ್ನೋದನ್ನು. ಸದನದಲ್ಲಿ ಪ್ರಶ್ನೆ ಮಾಡಿಲ್ಲ, ಇವರು ಪ್ರಮಾಣ ಮಾಡಿದಾರಲ್ಲಪ್ಪ ತಾಯಿ ಮೇಲೆ, ಇವರೇ ಇದ್ರಲ್ಲ ಯತ್ನಾಳ್ ಅವರು, ಕೊಡಿಸ್ಬೇಕಾಗಿತ್ತು. ಇವತ್ತು 2D ಕೊಡಿಸಿದ್ದೀನಿ ನಾನು, ಹೋರಾಟಕ್ಕೆ ಬರಲ್ಲ ಅಂಥೇಳಿ ಮಾತಾಡಿದ್ರಲ್ಲ, ಇವತ್ತು ಯಾಕೆ ಬರ್ತಾ ಇದ್ದಾರೆ? ನನಗೆ ಗೊತ್ತಿದೆ ಇವತ್ತು ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಲ್ಲಿ ಅವ್ರ ಪಕ್ಷದಲ್ಲಿ. ಅದಕ್ಕೆ ಇವತ್ತು ಮತ್ತೆ ಸಮಾಜ ಬೇಕಾಯ್ತು, ಬೇಕಾದಾಗ ಸಮಾಜ ಹಿಡಿಯೋದು, ಬೇಡದಾಗ ಸಮಾಜ ಬೇಡ. ಅಲ್ಲಿ ಇಬ್ಬರು ನಾಯಕರದಾರಲ್ಲ ಕಾಂಗ್ರೆಸ್ದಾಗ, ಅವರ ಮಾಡ್ಕೊಳ್ಳಿ, ಅವರು ಸುಟ್ಟಾಕ್ಯಾರಲ್ಲ ಅಂತಂದ್ರು. ಹೌದು, ನಾವು ಸುಟ್ಟಾಕೀವಿ, ನಾವು ವಿರೋಧ ಮಾಡಿದ್ದೀವಿ ಅದನ್ನು. 2D 2C ನಾವು ಅದನ್ನು ಯಾವತ್ತೂ ಒಪ್ಪೋದಿಲ್ಲ. ನಾವು ಕೇಳಿದ್ದು 2A ಮೀಸಲಾತಿ, ರಾಜ್ಯ ಸರ್ಕಾರ 2A ಮೀಸಲಾತಿ ಶಿಕ್ಷಣಕ್ಕೆ ಉದ್ಯೋಗಕ್ಕಾಗಿ. ಏನು 2A ಮೀಸಲಾತಿಯಲ್ಲಿ 15% ಸಮಾನವಾದ ಮೀಸಲಾತಿ ನಮಗೆ ಬೇಕಂತ ಕೇಳಿದ್ದು. 2% ಕೊಡೋದಲ್ಲ, ನಮಗೆ ಈಗಾಗಲೇ 3B 5% ಇದೆ, ನಮಗೆ ಅವಶ್ಯಕತೆ ಇರೋದು 15%. ನಮಗೆ 2A ಸ್ಥಾನಮಾನ ಸಿಗಬೇಕು. ಆ ಒಂದು ಹೋರಾಟ ಮುಂದುವರಿಯುತ್ತೆ. ನಾವು ಅಧಿಕಾರ ಕಳ್ಕೊಂಡ್ರೂ ಚಿಂತೆ ಇಲ್ಲ,
ನಾವು ಹೋರಾಟವನ್ನು ಬಿಡೋದಿಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಈಗ ಸಾಕಷ್ಟು ಹೋರಾಟಗಳು ಅದು ಪಾದಯಾತ್ರೆಗಳನ್ನು ಮಾಡಿದ್ರೆ ಎಲ್ಲ ಆಯಿತು. ಈ ಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಿ, ನಿಮ್ಮದೇ ಸಮಾಜ ಭಾಳಷ್ಟು ಜನ ಇದ್ದಾರೆ ರಾಜ್ಯದಲ್ಲಿ, ಅವ್ರಿಗೇನೊಂದು ಭರವಸೆ ಕೊಡಿದ್ರಿ ಸರ್ ನೀವೆಲ್ಲ ಹಿರಿಯ ಶಾಸಕ ಕಾಂಗ್ರೆಸ್? ನೋಡ್ರಿ, ನಮ್ಮ ಸರ್ಕಾರ ಇವತ್ತು ಅಧಿಕಾರಕ್ಕೆ ನಮ್ಮ ಜನಾಂಗದವರು ಅತ್ಯಂತ ಹೆಚ್ಚಿನ ಮತವನ್ನು ಕೊಟ್ಟು ಎಲ್ಲರನ್ನ ನಮ್ಮನ್ನು ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿದ್ದಾರೆ. ಆ ಅರಿವು ಇಟ್ಕೊಂಡೇ ನಾವು ಒಳಗಡೆ ಹೋಗಿದ್ದೀವಿ. ನಮ್ಮ ಸಮಾಜ ನಮ್ಮನ್ನು ಗೆಲ್ಲಿಸಿದೆ ಅಂದಮೇಲೆ ಸಮಾಜಕ್ಕೆ ನ್ಯಾಯ ಕೊಡುವಂಥದ್ದು ನಮ್ಮಿಂದ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಬದ್ಧತೆ ಇದೆ, ನಾವು ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ. ಯಾವತ್ತೂ ಸಮಾಜಕ್ಕೆ ದ್ರೋಹ ಮಾಡುವಂಥ ಕೆಲಸ ನಾವು ಮಾಡೋದಿಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಇವಿಷ್ಟು ಶಾಸಕ ವಿಜಯಾನಂದ ಕಶ್ಯಪ್ನವರು ಹೇಳ್ತಿರುವಂಥದ್ದು. ಕ್ಯಾಮರಾ ನಡೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾಡ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.